ಮೈಸೂರಿನಲ್ಲಿ ನಿವೃತ್ತ ಪ್ರಾಂಶುಪಾಲರನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ನಿನ್ನೆ ರಾತ್ರಿ ಮನೆಗೆ ನುಗ್ಗಿದ ದುಷ್ಕರ್ಮಿಗಳು ಮನಸೋ ಇಚ್ಛೆ ಇರಿದು ಕೊಲೆ ಮಾಡಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮಚ್ಚು ಲಂಗು ಝಳಪಿಸಿವೆ. ಇಲ್ಲಿನ ನಿವೇದಿತಾ ನಗರದಲ್ಲಿ ವಾಸವಾಗಿದ್ದ ನಿವೃತ್ತ ಪ್ರಾಂಶುಪಾಲರನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಮೈಸೂರು ಹಾಗೂ ಹಾಸನ ಸರ್ಕಾರಿ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದ 67 ವರ್ಷದ ಪರಶಿವಮೂರ್ತಿ ಎಂಬುವವರು ಹತ್ಯೆಯಾದ ನತದೃಷ್ಟರಾಗಿದ್ದಾರೆ. ನಿನ್ನೆ ರಾತ್ರಿ ಮನೆಗೆ ನುಗ್ಗಿದ ದುಷ್ಕರ್ಮಿಗಳ ತಂಡ ಮನೆಯಲ್ಲಿ ಒಂಟಿಯಾಗಿದ್ದ ಪರಶಿವಮೂರ್ತಿ ಅವರನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾರೆ. ಪರಶಿವಮೂರ್ತಿ ಅವರು ಅಂತ ಈ ನಿವೃತ್ತ ಪ್ರಾಂಶುಪಾಲರವರು, ಹಾಗಾಗಿ ಈಗ ನಿನ್ನೆ ರಾತ್ರಿ ನಮಗೆ ಸುದ್ದಿ ಗೊತ್ತಾಯಿತು. ನನ್ನ ಅದ್ನಿ ಫೋನ್ ಮಾಡಿ ಈ ಥರ ಹಿಂಗೆ ತೊಂದರೆ ಆಗಿದೆ, ನಾವು ಒಡೆದಾಕಿದ್ದಾರೆ ಅಂದ್ಬಿಟ್ಟು ಹೇಳ್ತಾಯಿದ್ರು. ನಾವು ಸೀದಾ ಸರಸ್ವತಿಪುರಂ ಪೊಲೀಸ್ ಸ್ಟೇಷನ್ಗೆ ಹೋದೆ. ಅಲ್ಲಿಂದ ರಾತ್ರಿ ಫಾರ್ಮಾಲಿಟೀಸ್ ಮುಗಿಸಿ ಮಾರ್ಚರಿಗೆ ಕಳಿಸ್ಕೊಟ್ಟಿದ್ದಾರೆ. ಮುಂದೆ ಪೋಸ್ಟ್ ಮಾರ್ಟಮ್ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಐಡಿಯಾ ಇಲ್ಲ. ರಾತ್ರಿ ಫೋನ್ ಬಂತು, 8:00 8:00 ಬಂತು. ಬಂದಾಗ ನಾವು ಅಯ್ಯೋ ಪಾಪ ಹಿಂಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಬಂದು ಬರೋ ಅಷ್ಟೊತ್ತಿಗೆ ಸರಸ್ವತಿ ಪುರಂ ಪೊಲೀಸ್ ಸ್ಟೇಷನಲ್ಲಿ ಇವ್ರನ್ನೆಲ್ಲರನ್ನೂ ಸ್ಟೇಟ್ಮೆಂಟ್ಸ್ಗೆ ಇವಕ್ಕೆಲ್ಲ ಕರ್ಕೊಂಡೋಗಿದ್ದಾರೆ ಅಂತಿದ್ರು. ಅಲ್ಲಿ ಆಫೀಸರ್ಸ್ಗಳೆಲ್ಲ ಸ್ಟೇಟ್ಮೆಂಟ್ ತಗೋತಾ ಇದ್ರು. ನಂತರ ಬಾಡಿನ ಇಲ್ಲಿ ಏನೇಳಿ, ಹೌದು ಹೌದು ಹೌದು, ಮಿಸಸ್ ಇದ್ದಾರೆ, ಮಗ ಇದ್ದಾರೆ, ಅವ್ರು ಕಾರಣಾಂತರಗಳಿಂದ ಬೇರೆ ಇದ್ರು. ನೋಡಿದಾಗ ಅದೇ ಗಂಡ ಹೆಂಡತಿರ್ಗೂ ಏನೋ ಒಂದು ಸ್ವಲ್ಪ ಮಾತುಕತೆ ಇಲ್ಲ ಅಂತ ಹೇಳ್ತಿರೋ, ಅದು ಬಿಟ್ಟರೆ ಇನ್ನೇನಿಲ್ಲ ಸರ್ ನನಗೆ. ಆಮೇಲೆ ಈ ಸಂಸ್ಥೆ ಯಾವುದೋ ಮಾಡ್ತಾಯಿದ್ರಂತೆ, ಸ್ಕೂಲ್ ನಡೆಸ್ತಾಯಿದ್ರು ಅವರು ಪ್ರಿನ್ಸಿಪಲ್ರಾದಮೇಲೆ, ಅದರಲ್ಲಿ ಏನು ಅಂತ ಅದು ಗೊತ್ತಿಲ್ಲ ಸರ್ ನಮಗೆ. ಹೇಳ್ತಾಯಿದ್ರು ಅವರೆಲ್ಲ ಟೀಚರ್ಗಳೆಲ್ಲ ಬಂದು ಅಲ್ಲಿ ಒಂದು ಮೀಟಿಂಗ್ ಮಾಡ್ತಾಯಿದ್ರು. ಇದೆಯಲ್ಲ ನೋಡಿ, ಅದು ಇದ್ರ ಹತ್ರ ಅವತ್ತು ಒಂದು ಮಠ ಇದೆಯಾ ನೋಡಿ, ಗನ್ನೋಸ್ ಹತ್ರ, ಆ ಮಠದಲ್ಲಿ ಒಂದು ಆಫೀಸ್ ಮಾಡಿದ್ರು ಅವರು. ಆಫೀಸ್ ಮಾಡಿ ಅಲ್ಲಿಗೆ ಮಾಸ್ಟರ್ಗಳೆಲ್ಲ ಬರ್ತಾಯಿದ್ರು. ನಾನು ದುಡ್ಡು ಇಸ್ಕೋಬೇಕಾದ್ರೆ ನಮಗೆ ಜಮೀನು ದುಡ್ಡು ಕೊಡ್ಬೇಕಾದ್ರೆ ಅಲ್ಲಿ ಹೋಗಿದ್ದೆ. ಆವಾಗ ಅಲ್ಲಿ ಒಂದು ಆಫೀಸ್ ಮಾಡಿ ಮಾಸ್ಟರ್ಗಳೆಲ್ಲ ಒಂದು 20-30 ಜನ ಬಂದು ಅಲ್ಲಿ ಮೀಟಿಂಗ್ ಮಾಡ್ತಾಯಿದ್ರು, ಎಲ್ಲ ಮೀಟಿಂಗ್ ಎಲ್ಲ ಮಾಡ್ತಾಯಿದ್ರು ಅಲ್ಲಿ. ಗೊತ್ತಿಲ್ಲ ಸರ್ ಏನು ಅಂತ. ಮಾಡಿದ್ರು, ಮಾಡಿದ್ದೀನಿ ಅಂತ ಹೇಳ್ತಾರೆ. ಇವಾಗಲೂ ನಡೀತಾ ಇದೆ ಸ್ಕೂಲು, ಎಲ್ಲಿ ಅಂತ ಗೊತ್ತಿಲ್ಲ. ಅಲ್ಲಿಗೆ ಮಾಸ್ಟರ್ಗಳು ಬರ್ತಾಯಿದ್ರು, ದಿನ ಒಂದು 5 ಜನ 10 ಜನ ಬರ್ತಾಯಿದ್ರು, ಮಾತಾಡ್ತಾಯಿದ್ರು, ಹೋಗ್ತಾಯಿದ್ರು. ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ ಸರ್. ಮನೇಲಿ ಒಬ್ಬರೇ ಇದ್ರು ಸರ್. ಫ್ಯಾಮಿಲಿ ಯಾರು ಇಲ್ಲ. ಅವ್ರಿಗೂ ಅವ್ರಿಗೂ ಏನೋ ಅಂಡರ್ಸ್ಟ್ಯಾಂಡಿಂಗ್ ಏನೋ ಹೇಳ್ತಾಯಿದ್ರು ನನಗೆ, ಅದು ಮಾತ್ರ ಗೊತ್ತು, ಇನ್ನು ಬಾಕಿದ್ದು ಗೊತ್ತಿಲ್ಲ ಸರ್. ಹತ್ಯೆಯಾದ ಪರಶಿವಮೂರ್ತಿ ಅವರ ಕುಟುಂಬದಲ್ಲಿ ವಿರಸ ಉಂಟಾಗಿ ಪತ್ನಿ ದೂರವಾಗಿದ್ದರು ಎನ್ನಲಾಗಿದೆ. ನಿವೃತ್ತಿ ನಂತರ ಪರಶಿವಮೂರ್ತಿ ಅವರು ಲೇವಾದೇವಿ ಹಾಗೂ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸುತ್ತಿದ್ದರು ಎನ್ನಲಾಗಿದೆ. ಈ ವ್ಯವಹಾರದ ವೈಷಮ್ಯದಿಂದಲೇ ಈ ಕೊಲೆ ನಡೆದಿರಬಹುದು ಎಂದು ಶಂಕಿಸಲಾಗಿದೆ. ಸರ್ ಏನೂ ಇಲ್ಲ, ಬೆಳಗ್ಗೆ ನಾನು ಮಂಡ್ಯಗೆ ಹೋಗಿದ್ದೆ, ವಾಪಸ್ ನಾನು ಬಂದಾಗ ನಮ್ಮ ಮನೆಯವ್ರು ಬಂದು ಹೋಗಿದ್ರಂತೆ ಮನೆಗೆ. ಅದಾದಮೇಲೆ ನಾನು ಕಾಲ್ ಮಾಡಿದೆ ಹಿಂಗೆ ಮಂಡ್ಯಗೆ ಹೋಗಿದ್ವಿ ಅಂತ. ಅದಾದಮೇಲೆ ಸಂಜೆ ಬರ್ತೀನಿ ಹಂಗಾರೆ ಅಂತಂದರು. ನಾನು ಡ್ಯೂಟಿಗೆ ಹೋದೆ. ನಾನು ಸಂಜೆ 7:00 ನಮ್ಮ ಮನೆಗೆ ಬಂದಿದ್ದರು. ಬಂದು ಪಪ್ಪಾಯಿ ಕೊಟ್ಬಿಟ್ಟು ಪೃಥ್ವಿಗೆ ಹೋದ್ರು ನನ್ನ ಮಗನಿಗೆ. ನಾನು 7:25 ಆಯಿತು ಬರೋದು. 9:00 ಅಷ್ಟೊತ್ತಿಗೆ ಫೋನ್ ಬಂತು, ಹಿಂಗೆ ನಿಮ್ಮ ಮನೆಯವ್ರನ್ನಾರನ್ನೂ ಹೊಡೆದಾಕಿದ್ದಾರೆ ಬಾ ಅಂತ ಹೇಳಿ. ನಾನು ನಮ್ಮ ಅಪ್ಪನ ಮನೆಯಲ್ಲಿದ್ದೆ, ಅಪ್ಪನಿಗೆ ಹುಷಾರಿಲ್ಲ, ಆರೋಗ್ಯ ಸರಿಗಿಲ್ಲ ಅಂತೇಳಿ ಅಪ್ಪನ ಮನೆಯಲ್ಲಿದ್ದೆ. ನನ್ನ ಕೆಲಸಕ್ಕೆ ಹತ್ರ ಆಗುತ್ತೆ ಅಂತೇಳಿ ಹಿಂಗೆ ಫೋನ್ ಬಂದಾಗ ಹೋಗಿ ನೋಡಿದಾಗ ಹಿಂಗಾಗಿತ್ತು ಸರ್ ನನಗೆ. ಅವ್ರು ಏನು ಇದುವರೆಗೂ ನನಗೆ ಏನೂ ಹೇಳಿಲ್ಲ, ಯಾರ ಹತ್ರ ಗಲಾಟೆ ಆಗಲಿ ಏನೂ ಹೇಳಿಲ್ಲ ಸರ್ ನನಗೆ. ಜಮೀನುಗಳನ್ನೆಲ್ಲ ನೋಡ್ಕೊಳ್ಳೋದು ಮಾಡೋದು ತಗೊಳ್ಳೋದು ಮಾಡೋದು ಮಾಡ್ತಿದ್ರು. ಮೂಗೂರಿನಲ್ಲಿ ಅವ್ರ ಜಾಗ ಇದೆ, ಅಲ್ಲಿ ಇರ್ತಿದ್ರು. ಸೋಮೇಶ್ವರಪುರದಲ್ಲಿ ಜಮೀನು ಇದೆ, ಜಮೀನು ಮಾಡಿಸ್ತಿದ್ರು. ನನಗೇನು ಅನ್ನಿಸ್ತಾ ಇಲ್ಲ, ಈ ಕೊಡೋದು ಬಿಡೋದ್ರಲ್ಲೇ, ಈ ಮಧ್ಯಸ್ಥಿಕೆ ಅವ್ರದ್ರಲ್ಲೇ ಇತ್ತು ಸರ್. ಅದು ಅವರೇನೋ ಕಮಿಷನ್ ಜಾಸ್ತಿ ಕೇಳೋರು, ಅಷ್ಟೊಂದು ಕೊಡಲ್ಲ ನಾನು ಅಂತ ಹೇಳೋರು ಇವರು. ಅದಿಷ್ಟು ಬಿಟ್ಟರೆ ಬೇರೆ ಇನ್ನು ಯಾರ ಥರ ಜಗಳ ಕಾಯ್ತಿರ್ಲಿಲ್ಲ. ಅದೇ ಇವಾಗ ಏನು 5 ಲಕ್ಷಕ್ಕೆ ತಗೋತಾರೆ, ಅದಾದಮೇಲೆ ನನಗೆ ಇಷ್ಟು ಕೊಡಬೇಕು ಅಂತ ಹೇಳಿರ್ತಾರೆ. ಒಂದು 50,000 ಬರೋದಿರುತ್ತೆ, ಒಂದು 20,000 ಇವ್ರು ಕೊಟ್ಟಿರ್ತಾರೆ. ಈ ಥರದ್ರಲ್ಲಿ ಅಷ್ಟೇ, ಅವ್ರು ಯಾವುದನ್ನು ನನಗೇನು ಹೇಳ್ತಿರ್ಲಿಲ್ಲ. ಅವರು ರಿಟೈರ್ಡ್ ಆದ್ಮೇಲಿಂದ ಶುರು ಮಾಡಿದ್ ಸರ್. ಯಾವತ್ತೂ ಇಲ್ಲ ಸರ್. ಬರೋರು ಫೋನಲ್ಲೇ ಮಾಡೋರು, ನೀನು ಬರಬೇಡ ನೋಡು ನಿಮ್ಗೆ ಹೇಳ್ತೀನಿ ಹಂಗೆ ಅನ್ನೋರು ಅಷ್ಟೇ. ಮತ್ತೆ ಅವ್ನಿಗೆ ಬಂದು ಊಟ ಕೊಡಿಸೋರು ಮಾಡೋರು.
ಆ ಥರ ಏನು ಇದಿರಲಿಲ್ಲ ಸರ್, ಬಯ್ಯೋರು ಗಂಟಲು ಜೋರು ಆದ್ರೆ ಮತ್ತೆ ಹಂಗೆ ನಿಸ ಮಾತಾಡೋರು ಸರ್. ಅದೇ ಅವ್ರೇನೋ ಒಂದು ಹೇಳಿದ್ರೆ ನನಗೆ ಅದು ಸರಿ ಬರ್ತಿರಲಿಲ್ಲ, ನಾನು ಏನು ಹೇಳಿದ್ರೆ ಅದು ಸರಿ ಬರ್ತಲ್ಲ, ಅಷ್ಟು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಸರ್. ಜೊತೆಗೆ ಅಂದರೆ ನಮ್ಮ ಅಪ್ಪನ ಮನೆಯಲ್ಲಿದ್ದೆ ನಾನು. ಕಾರಣ ಅಂತಂದರೆ ಅಲ್ಲಿ ಅವರು ನಮ್ಮ ಅಪ್ಪನಿಗೆ ಒಳ್ಳೆ ಒಬ್ಬರೇ ಇದ್ದರು, ನಮ್ಮ ಅಮ್ಮ ತೀರೋಗಿದ್ದಾರೆ, ಅಲ್ಲಿ ಜೊತೆನಲ್ಲಿ ಯಾರೂ ಇಲ್ಲ ಅಂತೇಳಿ ಅವರು ಮೂಗೂರಿಗೆ ಹೋಗೋದು ಇಲ್ಲಿ ಇಲ್ಲಿ ಬರ್ತಿದ್ರು. ಅದಕ್ಕೆ ಅಪ್ಪನ ಮನೆಗೆ ಬರ್ತಿದ್ದೆ ನಾನು, ಅಲ್ಲಿ ಅಪ್ಪನಿಗೆ ಅಡುಗೆ ಮಾಡೋದಕ್ಕೆ ಯಾರೂ ಇರ್ತಿರಲಿಲ್ಲ, ಸರಿ ಅಂತೇಳಿ ಈ ಕಡೆ ಬರ್ತಿದ್ದೆ ನಾನು. ಇತ್ತು ಒಂದು 2 ವರ್ಷದಿಂದ ನಾನು ಇರಲಿಲ್ಲ, ಹೋಗೋದು ಬರೋದು ಮಾಡ್ತಿದ್ವಿ, ಅವ್ರು ನಮ್ಮ ಮನೆಗೆ ಬರೋರು ನಾನು ಹೋಗ್ತಿದ್ದೆ ನಾನು. ಘಟನಾ ಸ್ಥಳಕ್ಕೆ ಡಿಸಿಪಿ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೈಸೂರಿನ ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹಂತಕರ ಪತ್ತೆಗೆ ಬಲೆ ಬೀಸಿದ್ದಾರೆ. ಕ್ಯಾಮರಾಮನ್ ಪ್ರಮೋದ್ ಜೊತೆ ರವಿ ಪಾಂಡವಪುರ, ಡೆಮಾಕ್ರೆಟಿಕ್ ಟಿವಿ, ಮೈಸೂರು.